ಹಾಯ್ ಹಲೋ ಸ್ನೇಹಿತರೆ, ಈಗ ನೋಡ್ತಿರ್ಬೋದು ನೀವು ಇದು ಬಸ್ಸಲ್ಲಿ ಇದನ್ನು ಹುಡುಕ್ಲಿಕ್ಕೆ ಅಂತ ಎಷ್ಟು ದಿನ ಬೇಕಾಗಿತ್ತು. ಇವತ್ತು ಸಿಕ್ಕೇ ಬಿಟ್ಟಿತ್ತು ನಮ್ಮ ಬಸ್ಸಲ್ಲಿ ಅಂತೂ ಕೊನೆಗೂ. ಯಾಕಂದರೆ ಇದು ನಾವು ಬಂದಿದ್ದು ಇವತ್ತು ತುಂಬ ದೊಡ್ಡ ಮಾರ್ಕೆಟ್ಗೆ. ಆ ಮಾರ್ಕೆಟ್ ಅದು ಫುಲ್ ಒಂದು ನೀವು ಒಂದು ರೌಂಡ್ ತಿರ್ಕೊಂಡು ಬರೋಣ ನಾವೆಲ್ಲ. ಅಂದರೆ ಇದು ತುಂಬ ದೊಡ್ಡ ಮಾರ್ಕೆಟ್, ಎಲ್ಲಿಗೆ ಹೋದರೂ ಕೂಡ ಈ ಬಸ್ಸಲ್ಲಿ ಅದು ಪತ್ತೇ ಇರಲಿಲ್ಲ ಮಾರೆ. ಅದಕ್ಕೋಸ್ಕರ ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದು ನಾವು, ಇಲ್ಲಿಯಾದರೂ ಸಿಗ್ತದೆ ನೋಡೋಣ ಅಂತ. ಕೊನೆಗೂ ಇಲ್ಲಿಗೆ ಸಿಕ್ಕಿತು. ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಇದ್ದದ್ದು ಮಾತ್ರ ಎರಡೇ ಕಡೆ ಬಸ್ಸಲ್ಲಿ, ಒಂದು ಕಡೆ ಇದ್ದದ್ದೆಲ್ಲ ಹಾಳಾಗಿ ಹೋಗಿತ್ತು. ಇದು ಒಂದು ಸರಿ ಸಿಕ್ಕಿತು ನೋಡಿ. ಈಗ ನಾವು ಹೋಗ್ತಾ ಇದ್ದೇವೆ ವೆಜಿಟೇಬಲ್ ಮಾರ್ಕೆಟ್ಗೆ. ಈ ವೆಜಿಟೇಬಲ್ ಮಾರ್ಕೆಟಲ್ಲಿ ಎಷ್ಟು ದೊಡ್ಡದುಂಟು, ಏನೆಲ್ಲ ಉಂಟು, ಯಾವುದರ ರೇಟು ಎಷ್ಟು ಅಂತ ನೋಡಲಿಕ್ಕೋಸ್ಕರ ನೀವು ನನ್ನ ಜೊತೆನೇ ಇರಿ ಫ್ರೆಂಡ್ಸ್ ಕೊನೆವರೆಗೂ. ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ ಆಯಿತಾ. ಆಮೇಲೆ ಕಮೆಂಟ್ ಮಾಡಲಿಕ್ಕಂತೂ ಮರಿಲೇಬಾರ್ದು. ಈಗ ನೋಡಿ, ನಾವು ವೆಜ್ ಮಾರ್ಕೆಟ್ಗೆ ಬಂದಿದ್ದೇವೆ. ಇಲ್ಲಿ ವೆಜಿಟೇಬಲ್ ಮಾರ್ಕೆಟ್ಗೆ ತರಕಾರಿಯದೆಲ್ಲ ರೇಟ್ ತುಂಬ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತದೆ. ನನಗಂದರೆ ಅಷ್ಟೇನು ಗೊತ್ತಿಲ್ಲ ತರಕಾರಿಯದ್ದೆಲ್ಲ. ನಾನು ಯಾವತ್ತೂ ಕೂಡ ಹೋಗೋದಿಲ್ಲ ಮಾರ್ಕೆಟ್ಗೆ, ಇದು ತುಂಬ ಟೈಮ್ ಬಿಟ್ಟು ಬಂದಿದ್ದು. ಇಲ್ಲಿ ನೋಡಿ, ನಿಂಬೆಹಣ್ಣು ಕೂಡ ತುಂಬ ರೇಟೆಲ್ಲ ಜಾಸ್ತಿ ಉಂಟು. ಉಪ್ಪಿನಕಾಯಿ ಎಲ್ಲ ಹಾಕುವವರು ತಗೊಂಡೋಗ್ತಾರೆ. ಪೊಟ್ಯಾಟೊ ಕೂಡ ಉಂಟು, ಅದು ಹೋಗುವಾಗ ತಗೊಂಡು ಬರ್ಗಿ. ಇದು ಯಾವುದೋ ಒಂದು ಸೊಪ್ಪು, ಇದರ ಹೆಸರು ಏನೋ ಹೇಳಿದರು ಮಾರೆ, ತುಂಬ ಉದ್ದ ಹೇಳಿದ್ರು ಹೆಸರು. ಅದು ಮನೆಗೆ ಬರುವವರಿಗೆ ನೆನಪೇ ಹೋಯ್ತು ಅದರ ಹೆಸರು. ಯಾಕಂದರೆ ನಾನಿದು ವಾಯ್ಸ್ ಓವರ್ ಕೊಡ್ತಾ ಇರೋದು, ಅಲ್ಲಿ ವಾಯ್ಸ್ ಹಾಕ್ಲಿಕ್ಕಂತೂ ಆಗಲಿಲ್ಲ. ಯಾಕಂದರೆ ತುಂಬ ಗಿಜಿ ಬಿಜಿ ಇತ್ತು ಅಲ್ಲಿ, ಸೌಂಡ್ ಎಲ್ಲ. ಇದಕ್ಕೆ ಅರ್ವಿ ಅಂತ ಹೇಳ್ತಾರೆ ನೋಡಿ. ಆಮೇಲೆ ಬೆಂಡೆಕಾಯಿ, ಬೀನ್ಸ್ ಹಾಗೂ ಗವಾರ್ ಹೇಳ್ತಾರೆ ಅದು. ಮಾವಿನಕಾಯಿದು ಮಿಡಿ ಕೂಡ ಉಂಟು ತುಂಬ. ಸೌತೆಕಾಯಿ, ನಿಂಬೆಕಾಯಿ ಕೂಡ ತುಂಬ ಬಂದಿದೆ ಬಜಾರಲ್ಲಿ. ಬೀಟ್ರೂಟ್ ಉಂಟು, ಪಪ್ಪಾಯಿ ಉಂಟು. ಇದು ನಮ್ಮ ಊರಿನಲ್ಲಿ ಮಾಡ್ತಾರಲ್ವ ಕಾಯಿ ಬಾಳೆಹಣ್ಣದು ಪಲ್ಯ. ಮತ್ತು ನಮ್ಮನ್ನು ಒಂದು ಕಡೆ ಸೈಡಲ್ಲಿ ಕುತ್ಕೊಂಡಿಸಿಬಿಟ್ರು, ಯಾಕಂದರೆ ತುಂಬ ರಶ್ ಇತ್ತು. ಜನ ಎಲ್ಲ ಒಂಥರ ಆಚೆ ಈಚೆ ಹೋಗುವಾಗ ನೋಡೋದು ಕೂಡ ಇಲ್ಲ ಅಲ್ಲಿ ಇಲ್ಲಿ ಹೋಗುವಾಗ. ಅದಕ್ಕೆ ನಮ್ಮನ್ನು ಒಂದು ಸೈಡಲ್ಲಿ ನಿಲ್ಲಿಸಿಬಿಟ್ರು. ಅಲ್ಲಿ ಕಾದರ್ ಟಮಾಟೆಯಲ್ಲಿ ಆಟ ಆಡ್ತಾ ಇದ್ದ. ಈ ರಶ್ಶಲ್ಲಿ ನಾವು ಹೋಗ್ಲಿಕ್ಕೇ ಆಗ್ತಿರ್ಲಿಲ್ಲ. ಒಬ್ಬರು ಅದಕ್ಕೋಸ್ಕರ ನಾವು ಒಂದು ಸೈಡಲ್ಲಿ ಕುತ್ಕೊಂಡು ನನ್ನ ಇವರೆಲ್ಲ ತರಕಾರಿ ತಗೊಳ್ಳೋ ತನಕ ಒಂದು ಸೈಡಲ್ಲಿದ್ದದ್ದು. ನಾವು ಟಮಾಟೊ ನೋಡಲಿಕ್ಕೆ ಬಿಡ್ತಿರ್ಲಿಲ್ಲ, ಉಪದ್ರ ಮಾಡ್ತಾ ಇದ್ದ. ಆಮೇಲೆ ನನಗೆ ಈ ಬಸಳೆ ಅದೆಲ್ಲ ಅವರಿಗೆಲ್ಲ ಗೊತ್ತಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಹೋಗುವಾಗ ಮಾತ್ರ ಹೋದದ್ದು. ಇಲ್ಲಿ ನೋಡಿ, ಬಸಳೆ ಅಂದರೆ ಇವರು ನಾಲ್ಕು ಈ ಥರ ಬಸಳೆಯದ್ದು ಕೊಟ್ಟಿದ್ರು ನಮಗೆ. ಅದಕ್ಕೆ ಎಷ್ಟು ತಗೊಂಡಿದ್ರು, 70 ರೂಪಾಯಿ. ನಾಲ್ಕು ಕೊಡಿ ಬಸಳೆ 70 ರೂಪಾಯಿಗೆ ಕೊಟ್ಟರು. ಇಲ್ಲಿ ಹಲಸಿನ ಹಣ್ಣು ಕೂಡ ಇತ್ತು ನೋಡಿ, ಎಂಥದ್ದು ಸ್ವಲ್ಪ ಸಹ ಒಳ್ಳೇದಿರಲಿಲ್ಲ ಹಲಸಿನ ಹಣ್ಣು. ಯಾರು ತಗೊಳ್ತಾ, ಹಲಸಿನ ಕಾಯಿ ಕಾಯಿ ಯಾರು ತಗೊಳ್ತಾರಂತ ಗೊತ್ತಿಲ್ಲ. ಅದು ಕಂಚಾಲ ಕೂಡ ಉಂಟು ನೋಡಿ, ಇದರಲ್ಲಿ ವೈಟ್ ಕಲರದ್ದು ಕೂಡ ಇತ್ತು ನೋಡಿ. ಈ ಬಸ್ಸಲ್ಲಿ ಚೆನ್ನಾಗಿರಲಿಲ್ಲ, ಅಲ್ಲಿಂದ ನಾವು ತಗೊಳ್ಳಿಲ್ಲ. ಇಲ್ಲಿ ಪಟ್ಲುಕೋಡು ನೋಡಿ, ಇದು ಪಟ್ಲುಕೋಡು ಕೂಡ ಇತ್ತು. ಆಮೇಲೆ ಬದನೆಕಾಯಿ ಎಲ್ಲ ತುಂಬ ಒಳ್ಳೆ ಫ್ರೆಶ್ ತರಕಾರಿ ಇತ್ತು. ನೆಲ್ಲಿಕಾಯಿ ನೋಡಿ, ಉಪ್ಪಿನಕಾಯಿ ಎಲ್ಲ ನೆಲ್ಲಿಕಾಯಿದು ಕೂಡ ತುಂಬ ಉಪ್ಪಲ್ಲಿ ಹಾಕಿಟ್ರೆ ಒಳ್ಳೇದಾಗ್ತದಲ್ವಾ. ಈಗ ನೋಡಿ, ನಾವು ಆ ಕಡೆ ನೋಡಿದರೆ ಅಲ್ಲಿ ಬಸ್ಸಲ್ಲಿ ಒಳ್ಳೆದಿರಲಿಲ್ಲ, ಮತ್ತೊಂದು ಕಡೆ ಬಂದಿದ್ದೇವೆ. ಇದು ಇಷ್ಟು ದೊಡ್ಡ ತರಕಾರಿ ಮಾರ್ಕೆಟಲ್ಲಿ ಇದ್ದದ್ದು ಎರಡೇ ಕಡೆ ಬಸ್ಸಲ್ಲಿ, ಆದರೂ ಸಿಕ್ಕಿದ್ದು ಚಾನ್ಸ್ ಅಂತ ಬಿಡಲಿಲ್ಲ. ಮತ್ತು ಇದು ಕೂಡ ಕೈಯಿಂದ ತಪ್ಪಿ ಹೋದರೆ. ಇಲ್ಲಿ ಪತ್ಪೆ ಅಂತ ಹೇಳ್ತಾರೆ ನೋಡಿ, ಚೀರೆ ಅಂತ, ಅದು ಕೂಡ ಇತ್ತು. ಆಮೇಲೆ ಅಲ್ಸಂಡೆ ಇತ್ತು, ಅಲ್ಸಂಡೆ ಕೂಡ. ನಾವು ಊರದ್ದು ತರಕಾರಿ ಅಂದರೆ ಅಲ್ಸಂಡೆ ಮತ್ತು ಬಸ್ಸಲ್ಲಿ ಮಾತ್ರ ತಗೊಂಡದ್ದು, ಮತ್ತು ಅದು ಹಸಿನಕಾಯಿ ಒಳ್ಳೆದಿರಲಿಲ್ಲ. ಇಲ್ಲಿಂದ ಬರ್ತಾ ಬರ್ತಾ ವಾಪಸ್ ನಾವು ತಗೊಂಡಿದ್ದೇವೆ ಆಲೂಗಡ್ಡೆ, ಬಟಾಟೆ, ಎಲ್ಲ ತರಕಾರಿ ಒಳ್ಳೆಯದುಂಟು ಫ್ರೆಶ್, ಆದರೆ ರೇಟು ಕೂಡ ಒಳ್ಳೆಯದೇ ಉಂಟು ಅದೇ ಥರ ತರಕಾರಿಗೆಲ್ಲ. ಈಗ ಹೊರಟಿದ್ದೇವೆ ನಾವು ಸೀದಾ ಮನೆಗೆ ಈಗ ಹೋಗೋದು. ಇಲ್ಲಿ ನೋಡಿ, ಇವರು ನನ್ನ ಹಸ್ಬೆಂಡ್ ಚಿಕ್ಕವರಿದ್ದಾಗ ಇಲ್ಲಿ ತಿಂತಾ ಇದ್ರಂತೆ. 50 ವರ್ಷ ಹಳೆಯದೊಂದು ಬಂಡಿ, ಬಿಸ್ನೆಸ್ ಅವರದ್ದು ಸಮೋಸ ಎಲ್ಲ ಮಾಡೋದು. ಇಲ್ಲಿಂದ ಈಗ ಹೋಗ್ತಾ ಹೋಗ್ತಾ ತೆಂಗಿನಕಾಯಿ ತಗೊಳ್ಬೇಕು, ಮಸಾಲೆಗೆ ತೆಂಗಿನಕಾಯಿ ಹಾಕಿ ಮಾಡಬೇಕಲ್ವ. ತೆಂಗಿನಕಾಯಿ ತಗೊಂಡು ಹೋಗಬೇಕು ಹೋಗ್ತಾ ಹೋಗ್ತಾ. ಈರುಳ್ಳಿ ಕೂಡ ತಗೊಳ್ಳಿಕ್ಕೆ ಉಂಟು ನೋಡಿ. ಇಲ್ಲಿ ನಾನು ತೆಂಗಿನಕಾಯಿ ತಗೊಳ್ಳಿಕ್ಕೆ ಬಂದಿದ್ದೇನೆ, ಇದು 40 ರೂಪಾಯಿ ಅಂತೆ. ಆಮೇಲೆ ಮತ್ತೊಂದು ಇದು 30 ರೂಪಾಯಿ ಅಂತೆ.
ಲಾಸ್ಟ್ ಅದಿರೋದು ಚಿಕ್ಕ ತೆಂಗಿನಕಾಯಿ ಅದು 20 ರೂಪಾಯಿ ಅಂತ ನಾನು ಸ್ವಲ್ಪ ಕಮ್ಮಿ ಇದೆ ತಗೊಂಡೆ 20 ರೂಪಾಯಿ ಇದೆ ಇಲ್ಲಿಂದ ತಗೊಂಡಿದ್ದೇವೆ ಆನಿಯನ್ 5 ಕೆಜಿಗೆ 250 ರೂಪಾಯಿ ಇಲ್ಲಿ ನೋಡಿ ಟೊಮ್ಯಾಟೊ ಅಲ್ಲಿ ಆಡ್ತಾ ಇದ್ದಲ್ವಾ ವಿಡಿಯೋ ಅದು ಸ್ವಲ್ಪ ಲಾಸ್ಟ್ ಗೆ ಹಾಕಬೇಕಾಯ್ತು ಓಕೆ ಫ್ರೆಂಡ್ಸ್ ನಾನು ಎಂಡ್ ಮಾಡ್ತೇನೆ ಇನ್ನೊಮ್ಮೆ ಸಿಗೋಣ ನಾವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬಸಲೆ ಅದು ಕರಿ ಮಾಡುವ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್.